ಮುಂದಿನ ಜಿಲ್ಲೆ ರಾಯಚೂರು ಜಿಲ್ಲೆ 7 ವಿಧಾನಸಭಾ ಕ್ಷೇತ್ರ ಬರುತ್ತೆ. 7 ವಿಧಾನಸಭಾ ಕ್ಷೇತ್ರದಲ್ಲಿ ಏನು ಕತೆ? ಬಹಳ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇರೋ ಕ್ಷೇತ್ರ. ಇಲ್ಲಿ ಮೂರು ಪಕ್ಷಗಳು ಪ್ರಬಲ, ಜೆಡಿಎಸ್ ಪ್ರಬಲ, ಕಾಂಗ್ರೆಸ್ ಪ್ರಬಲ, ಬಿಜೆಪಿನೂ ಕೂಡ ಪ್ರಬಲವಾದಂತ ಪೈಪೋಟಿ ಕೊಡ್ತಿದೆ. ಬೆಳವಣಿಗೆಯಲ್ಲಿ ಬಿವಿ ನಾಯಕ್ ಮಾಜಿ ಸಂಸದರು ಬಿಜೆಪಿ ಸೇರ್ಕೊಂಡು ಮಾನವಿನ್ ಕಂಟೆಸ್ಟ್ ಮಾಡಿದ್ದಾರೆ. ಪಕ್ಷಾಂತರದ ಲೆಕ್ಕಾಚಾರ ಇಲ್ಲೂ ಕೂಡ ಬಹಳ ಇದೆ. ಮೊದಲ ಕ್ಷೇತ್ರ ರಾಯಚೂರು ಗ್ರಾಮೀಣ ಕ್ಷೇತ್ರ. ಎಸ್, ರಾಯಚೂರು ಗ್ರಾಮೀಣ ಬಿಜೆಪಿಯಿಂದ ತಿಪ್ಪರಾಜ್ ಹವಾಲ್ದಾರ್, ಕಾಂಗ್ರೆಸ್ ಇಂದ ಬಸನಗೌಡ ದದ್ದಲ್, ಜೆಡಿಎಸ್ ಇಂದ ಸಣ್ಣ ನರಸಿಂಹ ನಾಯಕ್ ಸ್ಪರ್ಧೆಯಲ್ಲಿದ್ದಾರೆ ಗ್ರಾಮೀಣದಲ್ಲಿ. ಸೊ ಇಲ್ಲೇನು ಅಂತಾರೆ, ಹಾಲಿ ಶಾಸಕ ಬಸನಗೌಡ ದದ್ದಲ್ ಕಾಂಗ್ರೆಸ್ ಇಂದ ಅವ್ರು ಆರಾಮಾಗಿದ್ದೀವಿ ಅಂತಂದಿದ್ರು. ಬಟ್ ತಿಪ್ಪರಾಜ್ ಹವಾಲ್ದಾರ್ ಹವಾ ಒಂದಷ್ಟು ಜಾಸ್ತಿ ಮಾಡ್ಕೋತಾ ಇದ್ದಾರೆ. ಇಲ್ಲಿ ಫೈಟ್ ಬಿಟ್ವೀನ್ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ನಡುವೆ ಇದೆ. ಒಂದಷ್ಟು ಟಿಕೆಟ್ ಜಿಲ್ಲೆಯಲ್ಲಿ ಬೇರೆ ಕಡೆ ವ್ಯತ್ಯಾಸ ಆಗಿರ್ತಕ್ಕಂಥದ್ದು ಈ ಕ್ಷೇತ್ರದ ಮೇಲೆ ಇಂಪ್ಯಾಕ್ಟ್ ಆಗ್ತಿದೆ ಕಾಂಗ್ರೆಸ್ ಮೇಲೆ. ನೋಡಬೇಕು, ವರ್ಸಸ್ ಫೈಟ್ ಇದೆ ಇಲ್ಲಿ. ವರ್ಸಸ್ ಫೈಟ್ ಇದೆ, ಏನ್ ಬೇಕಾದ್ರೂ ಆಗ್ಬಹುದು ಈ ಕ್ಷೇತ್ರದಲ್ಲಿ. ಮುಂದಿನ ಕ್ಷೇತ್ರ ರಾಯಚೂರು, ಬಿಜೆಪಿಯಿಂದ ಡಾಕ್ಟರ್ ಶಿವರಾಜ್ ಪಾಟೀಲ್, ಕಾಂಗ್ರೆಸ್ ಇಂದ ಮೊಹಮ್ಮದ್ ಶಾಲಂ, ಹಾಗೇನೆ ಜೆಡಿಎಸ್ ಇಂದ ವಿನಯ್ ಕುಮಾರ್. ಸೊ ಇಲ್ಲಿ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ನಡುವಿನ ಹಣಾಹಣಿ. ಕಾಂಗ್ರೆಸ್ ನಲ್ಲಿ ಹೊಸ ಮುಖಗಳು, ಬಿಜೆಪಿಯಲ್ಲಿ ಹಳೆ ಮುಖ. ಒಂದ್ಸರಿ ಜೆಡಿಎಸ್, ಒಂದ್ಸರಿ ಬಿಜೆಪಿ, ಈಗ ಮತ್ತೊಂದ್ಸರಿ ಬಿಜೆಪಿಯಿಂದ ಗೆದ್ದು ಹ್ಯಾಟ್ರಿಕ್ ಸಾಧಿಸೋ ಕೊಟ್ಟಿದ್ದಾರೆ ಡಾಕ್ಟರ್ ಶಿವರಾಜ್ ಪಾಟೀಲ್. ಗೆಲ್ಬೇಕು ಅನ್ನೋ ಲೆಕ್ಕಾಚಾರ. ಈ ಕಾಂಗ್ರೆಸ್ ಹಾಗೂ ಜೆಡಿಎಸ್ ನ ಲೆಕ್ಕಾಚಾರಗಳನ್ನ ಗಮನಿಸ್ತಾ ಹೋದ್ರೆ ಇಲ್ಲಿ ಡಾಕ್ಟರ್ ಶಿವರಾಜ್ ಪಾಟೀಲ್ ಶಕ್ತಿಯುತವಾಗಿ ಕಾಣ್ತಾರೆ. ಬಟ್ ಮತದಾರರು ಶಕ್ತಿಯುತ ತಾನೆ, ಅವ್ರೇನ್ ಮಾಡ್ತಾರೆ ನಾನು ಇಲ್ಲಿ ಕಾದು ನೋಡ್ಬೇಕಾಗತ್ತೆ. ನೆಕ್ಸ್ಟ್ ಎಸ್, ಇನ್ನು ಮುಂದಿನ ಕ್ಷೇತ್ರ ಮಾನ್ವಿ ವಿಧಾನಸಭಾ ಕ್ಷೇತ್ರ. ಮಾನ್ವಿಯಲ್ಲಿ ಬಿಜೆಪಿಯಿಂದ ಬಿವಿ ನಾಯಕ್ ಸ್ಪರ್ಧೆ ಮಾಡ್ತಿದ್ರೆ, ಕಾಂಗ್ರೆಸ್ನ ಹಂಪಯ್ಯ ನಾಯಕ್, ಜೆಡಿಎಸ್ ನ ರಾಜಾ ವೆಂಕಟಪ್ಪ ನಾಯಕ್ ಸಿಟಿಂಗ್ MLA. ಸೊ ಮಾನ್ವಿಯಲ್ಲಿ ಎಸ್, ಇಲ್ಲಿ ತ್ರಿಕೋನ ಸ್ಪರ್ಧೆ. ಬಿಜೆಪಿ ಕ್ಯಾಂಡಿಡೇಟ್ ಯಾರಪ್ಪ ಅನ್ನೋ ಪ್ರಶ್ನೆ ಇತ್ತು. ಬಿವಿ ನಾಯಕ್ ಕಾಂಗ್ರೆಸ್ ಇಂದ ಬರ್ಬೋದೇನೋ ಅಂತಿತ್ತು. ಆದ್ರೆ ಬಿವಿ ನಾಯಕ್ ಕಡೇ ದಿನ ನಾಮಪತ್ರ ಸಲ್ಲಿಸಿದ್ದು ಬಿಜೆಪಿಯಿಂದ. ಎಲ್ರಿಗೂ ಶಾಕ್, ಬಿಗ್ ಶಾಕ್. ಬಿಜೆಪಿಗೆ ಬಿಗ್ ಕ್ಯಾಚ್ ಇದು ಅಂತ ಹೇಳ್ಬೋದು. ಅಂಡ್ ಕಾಂಗ್ರೆಸ್ ಹಂಪಯ್ಯ ನಾಯಕ್ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಜೆಡಿಎಸ್ ರಾಜಾ ವೆಂಕಟಪ್ಪ ನಾಯಕ್. ಎದುರಾಳಿಗಳು ಯಾರು ಅನ್ನೋ ಕನ್ಫ್ಯೂಷನ್ಸ್ ಇತ್ತು. ಕಡೆ ಟೈಮ್ ಅಲ್ಲಿ ಅವ್ರಿಗೆ ಎದುರಾಳಿ ಯಾರು ಅಂತ ಗೊತ್ತಾಯ್ತು. ಬಟ್ ಇಲ್ಲಿ ಜೆಡಿಎಸ್ ಶಾಸಕರು ಗೆದ್ದಿದ್ರು ಸಹ ಈ ಕ್ಷೇತ್ರ ತ್ರಿಕೋನ ಸ್ಪರ್ಧೆ ಕಾರಣ ಆಗ್ತದೆ. ಮಾನ್ವಿಯಲ್ಲಿ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ವರ್ಸಸ್ ಜೆಡಿಎಸ್ ತ್ರಿಕೋನ ಸ್ಪರ್ಧೆ ಇದೆ. ಇವರೇ ಗೆಲ್ತಾರೆ ಅಂತ ರಿಸಲ್ಟ್ ವರ್ಕ್ ಆಗಬೇಕಷ್ಟೇ. ಮುಂದಿನ ಕ್ಷೇತ್ರ ದೇವದುರ್ಗ ST ಮೀಸಲು ಕ್ಷೇತ್ರ. ಬಿಜೆಪಿಯಿಂದ ಶಿವನಗೌಡ ನಾಯಕ್, ಹಾಲಿ ಶಾಸಕರು, ಕಾಂಗ್ರೆಸ್ ಇಂದ ಶ್ರೀದೇವಿ ನಾಯಕ್, ಜೆಡಿಎಸ್ ಇಂದ ಕರಿಯಪ್ಪ ನಾಯಕ್. ಇಬ್ರು ಮಹಿಳೆಯರ ಎದುರ ಶಿವನಗೌಡ ನಾಯಕ್ ಫೈಟ್. ಒಂದು ಶ್ರೀದೇವಿ ನಾಯಕ್, ಮತ್ತೊಂದು ಕರಿಯಪ್ಪ ನಾಯಕ್. ಶಿವನಗೌಡ ನಾಯಕ್ ನಾನು ಗೆದ್ದೇ ತೀರ್ತೀನಿ ಅನ್ನೋ ಲೆಕ್ಕಾಚಾರ ಅವ್ರದ್ದು. ಮೀಸತ್ತಿರ್ತಾ ಇದಾರೆ ನಾನದೇ ಗೆಲುವು ಅಂತ. ಕರಿಯಪ್ಪ ಸೈಲೆಂಟ್ ಆಗಿ ಅಂತ, ದುಡ್ಡಿಲ್ಲ ಅಂತ ಕಣ್ಣೀರ್ ಹಾಕ್ತಾರೆ ಅವ್ರು, ಓಟ್ ಹಾಕಿ ಅಂತ ಕೇಳ್ತಾರೆ. ಇಲ್ಲಿ ಶ್ರೀದೇವಿ ನಾಯಕ್, ಕರೆಮ್ಮ ವರ್ಸಸ್ ಶಿವನಗೌಡ ನಡುವಿನ ಕಾಳಗದಲ್ಲಿ ಶ್ರೀದೇವಿ ಅವರು ಸೈಲೆಂಟ್ ಆಗ್ಬಿಟ್ಟಿದ್ದಾರೆ ಇಲ್ಲಿ. ಸೊ ಇಲ್ಲಿನ ಕಾಳಗ JDS ವರ್ಸಸ್ ಬಿಜೆಪಿ. ಏನ್ ಬೇಕಾದ್ರೂ ಆಗ್ಬಹುದು ಇಲ್ಲಿ, ವರ್ಸಸ್ ಫೈಟ್ ಇದೆ. ನೆಕ್ಸ್ಟ್ ಎಸ್, ಇನ್ನು ಮುಂದಿನ ಕ್ಷೇತ್ರ ಲಿಂಗಸಗೂರು ವಿಧಾನಸಭಾ ಕ್ಷೇತ್ರ. ಬಿಜೆಪಿಯಿಂದ ಮಾನಪ್ಪಾ ವಜ್ಜಲ್, ಕಾಂಗ್ರೆಸ್ ಇಂದ DS ಹುಲಗೇರಿ, ಜೆಡಿಎಸ್ ಇಂದ ಸಿದ್ದು ಬಂಡಿ ಸ್ಪರ್ಧೆಯಲ್ಲಿದ್ದಾರೆ. ಇಲ್ಲೂ ಕೂಡ ತ್ರಿಕೋನ ಸ್ಪರ್ಧೆ. ಹಾಲಿ ಶಾಸಕ ಕಾಂಗ್ರೆಸ್ ಇಂದ ಇದ್ದಾರೆ. 2 ಬಾರಿ ಗೆದ್ದಂತಹ ಬಿಜೆಪಿಯಿಂದ ಒಂದ್ಸಾರಿ, ಜೆಡಿಎಸ್ ಇಂದ ಒಂದ್ಸಾರಿ ಗೆದ್ದಂತ ಮಾನಪ್ಪ ವಜ್ಜಲ್ ಇಲ್ಲಿ ಬಿಜೆಪಿಯಿಂದ ನಿಂತಿದ್ದಾರೆ. ಸಿದ್ದು ಬಂಡಿ ಜೆಡಿಎಸ್ ಇಂದ. ಇಲ್ಲೂ ಕೂಡ ತ್ರಿಕೋನ ಸ್ಪರ್ಧೆ ಇದೆ. ಕಾಂಗ್ರೆಸ್ ವರ್ಸಸ್ ಬಿಜೆಪಿ ವರ್ಸಸ್ ಜೆಡಿಎಸ್. ಸೋಲಿನ ಅನುಕಂಪ ಸಿದ್ದು ಬಂಡಿ ಮೇಲೆ ಸ್ವಲ್ಪ ಇದೆ. ಹೂಲ್ಗೇರಿ ಮತ್ತೆ ಸಿಕ್ಕಂತ ಅವಕಾಶವನ್ನು ಬಳಸ್ಕೊಳಕ್ ಹೋಗ್ತಿದ್ದಾರೆ. ಮಾನಪ್ಪ ವಜ್ಜಲ್ ಎಲ್ಲಾ ಬಲವನ್ನ ಪ್ರಯೋಗ ಮಾಡ್ತಾ ಇದ್ದಾರೆ. ಇದು ಕೂಡ ಲಿಂಗ್ಸ್ಕೂರಲ್ಲಿ ತ್ರಿಕೋನ ಸ್ಪರ್ಧೆ ಇದೆ. ಯಾವ ಕಡೆ ಬೇಕಾದ್ರೆ ಫಲಿತಾಂಶ ಬರ್ಬಹುದು. ನೆಕ್ಸ್ಟ್ ಮುಂದಿನ ಕ್ಷೇತ್ರ ಸಿಂಧನೂರು. ಇಲ್ಲಿ ಬಿಜೆಪಿಯಿಂದ ಕರಿಯಪ್ಪ, ಕಾಂಗ್ರೆಸ್ ಇಂದ ಹಂಪನಗೌಡ ಬಾದರ್ಲಿ, ಜೆಡಿಎಸ್ ಇಂದ ವೆಂಕಟರಾವ್ ನಾಡಗೌಡ. ಹಂಪನಗೌಡ ಬಾದರ್ಲಿಗೆ ಬಸನಗೌಡ ಬಾದರ್ಲಿ ಅವ್ರ ಸಂಬಂಧ ಇದು ಸ್ವಲ್ಪ ತೊಡಕಿತ್ತು. ಈಗ ಅವ್ರನ್ನ ನೆಕ್ಸ್ಟ್ ಕೊಪ್ಪಳ ಲೋಕಸಭಾ ಕ್ಷೇತ್ರಕ್ಕೆ ಸ್ಪರ್ಧೆಗೆ ಟಿಕೆಟ್ ಕೊಡ್ತೀವಿ ಅಂತ ಹೇಳಿ ಬಂದಿದ್ದಾರೆ. ಸುರ್ಜೇವಾಲಾ ಅವರು ಘೋಷಣೆ ಮಾಡಿ ಬಂದಿದ್ದಾರೆ. ಕಾಂಗ್ರೆಸ್ ಬಿನಮತ ಶಮನ. ಆದ್ರೆ ಕಾಂಗ್ರೆಸ್ನ ಮತ್ತೊಬ್ಬ ಆಕಾಂಕ್ಷಿ ಕರಿಯಪ್ಪ ಈಗ ಅಲ್ಲಿ ಬಿಜೆಪಿ ಅಭ್ಯರ್ಥಿ, ಕುರುಬ ಸಮುದಾಯಕ್ಕೆ ಸೇರಿದವರು, ಅಲ್ಲಿ ಹೆಚ್ಚಿನ ಮತಗಳಿದೆ. ವೆಂಕಟರಾವ್ ನಾಡಗೌಡ ಅವರು ಕೂಡ ಅಲ್ಲಿ ಶಾಸಕರು, ಅವ್ರು ಗೆದ್ದೇ ತೀರ್ತೀವಿ ಅಂತ ನಿಂತಿದ್ರು. ಆದ್ರೆ ಕಡೆಗಳಿಗೆ ರಾಜಕೀಯ ಈಕ್ವೇಶನ್ಸ್ ಅಲ್ಲಿ ಈ ಕ್ಷೇತ್ರ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ವರ್ಸಸ್ ಜೆಡಿಎಸ್ ತಿರುಗಿದೆ. ಬಿಜೆಪಿ ಅವ್ರು ಗೆಲ್ತೀವಿ ಅನ್ನೋ ಭರವಸೆ, ಕಾಂಗ್ರೆಸ್ ಅವ್ರಿಗೂ ಭರವಸೆ, ವೆಂಕಟರಾವ್ ನಾಡಗೌಡ ಕೂಡ ಭರವಸೆ ಇದೆ. ಬಟ್ ಕಾಂಗ್ರೆಸ್ ಅಲ್ಲಿ ಅತಿಯಾದ ಭರವಸೆ ಇದೆ. ಬಸನಗೌಡ ಬಾದರ್ಲಿ ಅವರು ನೆಕ್ಸ್ಟ್ MP ಟಿಕೆಟ್ ತಗೋಬೇಕು ಅಂದ್ರೆ ಇಲ್ಲಿ ಗೆಲ್ಸಲೇಬೇಕು ಈಗ ಹಂಪನಗೌಡ ಬಾದರ್ಲಿ ಅವನ. ಆ ತರ ಲೆಕ್ಕಾಚಾರಗಳಿದೆ. ನೋಡ್ಬೇಕೇನಾಗುತ್ತೆ ಅಂತ. ಇದು ತ್ರಿಕೋನ ಸ್ಪರ್ಧೆ ಕಾರಣ ಆಗಿದೆ ಸಿಂಧನೂರು ಕ್ಷೇತ್ರ. ಮುಂದಿನ ಕ್ಷೇತ್ರ ಮಸ್ಕಿ ವಿಧಾನಸಭಾ ಕ್ಷೇತ್ರ. ಬಿಜೆಪಿಯಿಂದ ಪ್ರತಾಪಗೌಡ ಪಾಟೀಲ್, ಕಾಂಗ್ರೆಸ್ ಇಂದ ಬಸನಗೌಡ ತುರ್ವಿಹಾಳ್ ಸಿಟಿಂಗ್ MLA ಇದ್ದಾರೆ. ಸೊ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಅನ್ನೋದಕ್ಕಿಂತ ಬಸನಗೌಡ ತುರ್ವಿಹಾಳ್ ವರ್ಸಸ್ ಪ್ರತಾಪಗೌಡ ಪಾಟೀಲ್. ಇಬ್ರು ಕೂಡ ಪಾರ್ಟಿ ಇಂಟರ್ ಚೇಂಜ್. 2018 ಸ್ವಲ್ಪ 216 ಹೋಟೆಲ್ ಸೋತಿತ್ತು ತುರ್ವಿಹಾಳ್ ಬಿಜೆಪಿಯಿಂದ. ಪ್ರತಾಪ್ ಗೌಡರು ಗೆದ್ದಿದ್ರು. ಆಮೇಲೆ ಆಪರೇಷನ್ ಕಮಲ, ಪ್ರತಾಪ್ ಗೌಡರು ಬಂದ್ರು, ಬಸನಗೌಡ ಪಾರ್ಟಿ ಚೇಂಜ್ ಮಾಡ್ಕೊಂಡು ಅಲ್ಲಿ ಗೆದ್ಕೊಂಡ್ರು. ಬಸನಗೌಡರು ಬೈಲೆಕ್ಷನ್ ಗೆದ್ದಿದ್ದು. ಬಟ್ ಇದು ಟಫ್ ಇದೆ. ಬಸನಗೌಡರು ಇನ್ನೂ 2 ಸಲ ಸೋಲ್ಸಕ್ಕಾಗಲ್ಲ ಅನ್ನೋ ಲೆಕ್ಕಾಚಾರಗಳು ಮೊದಲಿತ್ತು. ಆದ್ರೆ ಇತ್ತೀಚಿನ ಬೆಳವಣಿಗೆಯಲ್ಲಿ ಪ್ರತಾಪ್ ಗೌಡ ಪಾಟೀಲ್ ಸವಾಲನ್ನ ಹಾಕ್ತಾ ಇದ್ದಾರೆ. ಅತಿ ತುರುಸಿನ ಸ್ಪರ್ಧೆ ಇದೆ ತುರ್ವಿಹಾಳ್ಗೆ ಬಿಜೆಪಿಯಿಂದ. ಪ್ರತಾಪಗೌಡ ವರ್ಸಸ್ ಬಸನಗೌಡ ತುರ್ವಿಹಾಳ್ ನಡುವೆ ತೀವ್ರ ಹಣಾಹಣಿ ಇದೆ. ಮಸ್ಕಿ ಕ್ಷೇತ್ರದಲ್ಲಿ ಯಾರು ಯಾರನ್ನ ಮಕಾಡೆ ಮಲಗಿಸ್ತಾರೆ ಅಖಾಡದಲ್ಲಿ ಅಂತ ನೋಡಬೇಕು. ಎಸ್ ವೀಕ್ಷಕರೇ, ಒಟ್ಟಾರೆ ರಾಯಚೂರು ಜಿಲ್ಲೆಯ 7 ವಿಧಾನಸಭಾ ಕ್ಷೇತ್ರಗಳಲ್ಲಿ 7ರಲ್ಲಿ ಬಿಜೆಪಿ 2ರಲ್ಲಿ ಮುನ್ನಡೆಯನ್ನು ಪಡೆದುಕೊಂಡಿದೆ. ಕಾಂಗ್ರೆಸ್ 3 ಕ್ಷೇತ್ರಗಳಲ್ಲಿ ಮುನ್ನಡೆ, ಜೆಡಿಎಸ್ ಕೂಡ 2 ಕ್ಷೇತ್ರದಲ್ಲಿ ಮುನ್ನಡೆಯನ್ನು ಪಡೆದುಕೊಂಡಿದೆ. ಒಟ್ಟಾರೆ ವೀಕ್ಷಕರೇ, ರಾಯಚೂರಲ್ಲಿ ಬಿಜೆಪಿ 2ರಲ್ಲಿ, ಕಾಂಗ್ರೆಸ್ 3ರಲ್ಲಿ, ಜೆಡಿಎಸ್ 2ರಲ್ಲಿ. ಇದು ಕರ್ನಾಟಕ ಟಿವಿಯ ಫೈನಲ್ ಸರ್ವೆ ರಿಪೋರ್ಟ್ ರಾಯಚೂರು ಜಿಲ್ಲೆಯದ್ದು. ಮತ್ತೆ ಇನ್ನೊಂದೈತಲ್ಲ ಗ್ರ್ಯಾಂಡ್ ಫಿನಾಲೆ ಮೇ 13ಕ್ಕೆ, ಅದು ನೀವು ನೋಡಲೇಬೇಕು ರಿಯಲ್ ರಿಸಲ್ಟ್.